ಹಾಯ್ ಎವರಿವನ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ರವೆ ಉಂಡೆ ಮಾಡುವುದನ್ನು ಹೇಳಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ರವೆ, ಸಕ್ಕರೆ ಪುಡಿ, ಒಣ ಕೊಬ್ಬರಿ ತುರಿ, ಬಾದಾಮಿ, ಏಲಕ್ಕಿ, ಒಣದ್ರಾಕ್ಷಿ, ಹಾಲು. ಪಾತ್ರೆಯಲ್ಲಿ ತುಪ್ಪ ಹಾಕಿ ಬಿಸಿ ಮಾಡಬೇಕು. ಬಾದಾಮಿ ಹಾಕಿ ಹುರಿಯಬೇಕು. ಒಣ ದ್ರಾಕ್ಷಿ ಹಾಕಿ ಹುರಿದುಕೊಳ್ಳಿ. ರವೆ ಹಾಕಿ ಹುರಿದುಕೊಳ್ಳಿ. ಸಿಮ್ಮಲ್ಲಿ ಹುರಿಯಬೇಕು. ಒಂದು 5 ನಿಮಿಷ ಹುರಿದ್ರೆ ಸಾಕು. ರವೆ ಈಗ ಕಲರ್ ಬಂದಿದೆ, ಇದಕ್ಕೆ ಕೊಬ್ಬರಿ ಹಾಕಿಕೊಳ್ಳಿ. ಎರಡನ್ನು ಮಿಶ್ರ ಮಾಡಿ ಹುರಿಯಬೇಕು. ಈಗ ಮಿಶ್ರಣಕ್ಕೆ ಸಕ್ಕರೆ ಪುಡಿಯನ್ನು ಹಾಕಿಕೊಳ್ಳಿ. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ. ಇವಾಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿಕೊಳ್ಳಿ. ತುಪ್ಪದಲ್ಲಿ ಹುರಿದುಕೊಂಡ ದ್ರಾಕ್ಷಿಯನ್ನು ಹಾಕಿಕೊಳ್ಳಿ. ಬಾದಾಮಿಯನ್ನು ಹಾಕಬೇಕು. ಹಾಲೊಂದು ಸ್ವಲ್ಪ ಹಾಕಿ ಕಲಸಿಕೊಳ್ಳಿ. ಈಗ ಇದು 1 ಹದಕ್ಕೆ ಬಂದಿದೆ. ಸ್ಟವ್ ಅನ್ನು ಆಫ್ ಮಾಡಿಕೊಂಡು ಕೆಳಗಿಳಿಸಿಕೊಳ್ಳಿ.
ಈಗ ಈ ಮಿಶ್ರಣವನ್ನು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಾಲನ್ನು ಹಾಕಿಕೊಂಡು ಉಂಡೆ ಮಾಡಿಕೊಳ್ಳಿ. ಉಂಡೆ ಮೇಲೆ ಒಂದೊಂದು ದ್ರಾಕ್ಷಿಯನ್ನು ಇಡಿ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ರವೆ ಉಂಡೆ ರೆಡಿಯಾಗಿದೆ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿದೆ. ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.